ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಗೆ ತಿಳಿದ ಹಾಗೆ ಪಂಚಾಂಗ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಅಂತೇಳಿ ಈ ಪಂಚಾಂಗಗಳಲ್ಲಿ ನಾಲ್ಕು ನಕ್ಷತ್ರವನ್ನು ಬಿಟ್ಟು ಇನ್ನು ಉಳಿದಂಥವು ತಿಥಿ ಆಗಿರ್ಬೋದು, ಯೋಗ ಆಗಿರಬಹುದು, ವಾರ ಆಗಿರಬಹುದು, ಕರಣ ಆಗಿರಬಹುದು. ಹೀಗೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣದಲ್ಲಿ ನಕ್ಷತ್ರವನ್ನು ಹೊರತುಪಡಿಸಿ ಇನ್ನು ಉಳಿದ ನಾಲ್ಕು ಅಂಗಗಳಿಗೆ ಪಂಚಾಂಗದಲ್ಲಿ ನಮಗೆ ಮುಹೂರ್ತಗಳಿಗೆ ಸರಿಯಾದ ನಿಯಮ ಇರತಕ್ಕಂತಹ ತಿಥಿ ಸಿಗದೆ ಹೋದರೆ, ಸರಿಯಾದ ವಾರ ಬಂದಾಗ ಅಥವಾ ವಾರ ದೋಷ ಬಂದಾಗ, ತಿಥಿ ದೋಷ ಬಂದಾಗ, ಯೋಗ ದೋಷ ಬಂದಾಗ, ಕರ್ಣ ದೋಷ ಬಂದಾಗ ಅದಕ್ಕೆ ಎಕ್ಸೆಪ್ಷನ್ ಇದೆ, ಅಪವಾದಗಳಿದೆ. ಲಗ್ನ ಒಳ್ಳೆಯ ಲಗ್ನ ಸಿಗದೆ ಇದ್ದರೆ, ಹೀಗಿದ್ದರೆ ಅಪವಾದ ಆಗ್ತದೆ, ಅದಕ್ಕೆ ಎಕ್ಸೆಪ್ಷನ್ ಇದೆ. ತಿಥಿಗಳಿಗೆ ಎಕ್ಸೆಪ್ಷನ್ ಇದ್ದಾವೆ, ಎಲ್ಲಕ್ಕೂ ಎಕ್ಸೆಪ್ಷನ್ ಇರ್ತದೆ. ಆದರೆ ಇದಕ್ಕೆ ಎಕ್ಸೆಪ್ಷನ್ ಇಲ್ಲ. ಯಾವುದಕ್ಕೆ ಎಕ್ಸೆಪ್ಷನ್ ಇಲ್ಲ? ನಕ್ಷತ್ರಗಳಿಗೆ ಎಕ್ಸೆಪ್ಷನ್ ಇಲ್ಲ. ನಕ್ಷತ್ರಗಳನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಪಂಚಾಂಗದಲ್ಲಿ ನಕ್ಷತ್ರ ಪಾತ್ರವೇ ಬಹಳ ಮುಖ್ಯ. ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಶುಭ ನಕ್ಷತ್ರ ಇದ್ದರೆ ಮಾತ್ರ ಆ ಕೆಲಸ ನಮಗೆ ಸಿದ್ಧಿಸ್ತದೆ. ಯಾಕೆಂದರೆ ಅದಕ್ಕೆ ಎಕ್ಸೆಪ್ಷನ್ ಇಲ್ಲ. ಇಂಥ ಅಶುಭ ನಕ್ಷತ್ರ ಬಂದಾಗ ಇನ್ನೊಂದು ರೀತಿಯಾಗಿರತಕ್ಕಂಥ ಎಕ್ಸೆಪ್ಷನ್ ಇಲ್ಲಿರೋದಿಲ್ಲ. ತಿಥಿಗಿದೆ ತಿಥಿಗಿದೆ, ಯೋಗಕ್ಕಿದೆ, ವಾರಕ್ಕಿದೆ, ವಾರ ದೋಷ ಬರ್ಬೋದು, ತಿಥಿ ದೋಷ ಬರ್ಬೋದು, ಎಕ್ಸೆಪ್ಷನ್ ಇದೆ, ನಕ್ಷತ್ರಕ್ಕಿಲ್ಲ. ಅದರಿಂದ ನಮ್ಮ ನಕ್ಷತ್ರದಿಂದ ಈ ನಕ್ಷತ್ರಗಳಿಂದ ಸೂರ್ಯ ಚಂದ್ರರ ಪಥವನ್ನು ನಾವು ತಿಳಿಯಲಿಕ್ಕೆ ನಾವು ಆಕಾಶ ಮಾರ್ಗದಲ್ಲಿ ಭೂಗೋಳದಲ್ಲಿ ನೋಡ್ತಾ ಇದ್ದರೆ ಅಥವಾ ಖಗೋಳದಲ್ಲಿ ಏನು ನಾವು ಅಧ್ಯಯನ ಮಾಡ್ತೀವಿ, ಭೂಗೋಳಶಾಸ್ತ್ರ ಆಗಿರ್ಬೋದು, ಖಗೋಳಶಾಸ್ತ್ರ ಆಗಿರ್ಬೋದು, ಇಷ್ಟೆಲ್ಲ ಖಗೋಳ ಭೂಗೋಳಗಳನ್ನು ಅಧ್ಯಯನ ಮಾಡ್ತಾ ಇದ್ದು ಭೂಗೋಳದಲ್ಲಿರ್ತಕ್ಕಂಥ ಎಲ್ಲ ಭೂಮಿ ವಿಚಾರವನ್ನು ಹೇಗೆ ನಾವು ತಿಳಿದು ಮನದಟ್ಟು ಮಾಡ್ಕೋಬೇಕು, ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಭೋಮಂಡಲದಲ್ಲಿ ಆಕಾಶಮಂಡಲದಲ್ಲಿ ಆ ನಭೋಮಂಡಲದಲ್ಲಿರ್ತಕ್ಕಂಥ ಎಲ್ಲ ವಿಚಾರ, ಆ ನಕ್ಷತ್ರ ಸೂರ್ಯ ಚಂದ್ರರ ಪಥಗಳನ್ನು ತಿಳಿಬೇಕಾದ್ರೆ ನಕ್ಷತ್ರ ಬಹಳ ಮುಖ್ಯ ಅಂತ. ನಕ್ಷತ್ರ ಅಂದರೆ ಏನಪ್ಪ ಅರ್ಥ ಏನಿದು ಅಂದರೆ ನ ಶರತಿ ಇತಿ ಅಂದರೆ ಯಾವುದು ಚಲಿಸುವುದಿಲ್ಲವೋ, ಯಾವುದು ಸ್ಥಿರವಾಗಿರ್ಬೋದೋ ಅದೇ ನಕ್ಷತ್ರ. ನ ಶರತಿ ಇತಿ ಅಂದರೆ ಯಾವುದು ಚಲಿಸುವುದಿಲ್ಲವೋ, ಯಾವುದು ಸ್ಥಿರವಾಗಿರ್ಬೋದೋ ಅದೇ ನಕ್ಷತ್ರ ಅಂತ ಹೇಳು. ಇನ್ನೊಂದು ಸರಿ ನಕ್ಷ ಅಂತಂದರೆ ಬಳಿಸಾರುವುದು, ಚ ಅಂದರೆ ಉಪಾಸನೆಯನ್ನು ಮಾಡುವುದು, ಅಂದರೆ ಉಪಾಸನೆಯಿಂದ ಹತ್ತಿರವಾಗುವುದು ಅಂತ ಕೂಡ ಅರ್ಥ ಆಗ್ತದೆ. ಆನಂತರ ಈ ನಕ್ಷತ್ರದ ಮುಖಾಂತರ ಈ ನಕ್ಷತ್ರದ ಪೂರ್ಣ ಅರ್ಥ ಏನು ಹೇಳ್ಬೋದು ಅಂತಂದರೆ, ಉಪಾಸನೆಯ ಮೂಲಕ ಪುಣ್ಯವನ್ನು ಸಂಪಾದಿಸಿ ಮೋಕ್ಷವನ್ನು ಹೊಂದುವುದೇ ಇದರ ಮುಖ್ಯ ಉದ್ದೇಶ ಆಗುತ್ತದೆ. ಆಯಿತಾ? ವಿಶ್ವದಲ್ಲಿ ಲಕ್ಷ ಕೋಟಿ ನಕ್ಷತ್ರ ಮಂಡಲಗಳಿವೆ, ನಾವು ಅಂದಾಜು ಮಾಡಿದ್ದೀವಿ. ವೇದಾಂಗ ಜ್ಯೋತಿಷ್ಯದಲ್ಲಿ 27 ನಕ್ಷತ್ರಗಳನ್ನು ನಾವು ಗಣನೆಗೆ ತಗೊಂಡು ಆ ನಕ್ಷತ್ರ ಮಂಡಲವನ್ನು ಅಂಡಾಕಾರ, ಸಿಂಬಿಯಾಕಾರ ಅಂತ ಹೇಳಿ ನಾವು ಅದನ್ನು ವರ್ಗ ಮಾಡ್ಕೊಂಡಿದ್ದೀವಿ. ಈ 27 ನಕ್ಷತ್ರಗಳನ್ನು ಪಂಚಭೂತಾತ್ಮಕವಾಗಿ, ಆ ನಕ್ಷತ್ರಗಳನ್ನು ಪಂಚತತ್ವಗಳಾಗಿ ವಿಂಗಡಿಸಲಾಗಿದೆ ಅಂತ. ಈ ಅಶ್ವಿನ್ಯಾದಿ ರೇವತಿ ನಕ್ಷತ್ರದವರೆಗಿನ 27 ನಕ್ಷತ್ರಗಳನ್ನು ಕೂಡ ನಾವು ಆ ಪಂಚಭೂತವಾಗಿ ನಾವು ವಿಂಗಡಣೆ ಮಾಡಿದ್ವಿ. ಆದ್ದರಿಂದ ಇಲ್ಲಿ ಆಕಾಶ ತತ್ವಕ್ಕೆ ಸಂಬಂಧಪಟ್ಟಿದ್ದು ನಕ್ಷತ್ರಗಳಿದ್ದರೆ ಆಕಾಶ ತತ್ವಕ್ಕೆ ಸಂಬಂಧಪಟ್ಟಿದ್ದ ಜ್ಞಾನವನ್ನು, ವಾಯುತತ್ವ ಯಾವಾಗಲೂ ಮನಸ್ಸನ್ನು, ಅಗ್ನಿತತ್ವ ಬುದ್ಧಿಯನ್ನು, ಜಲತತ್ವ ಚಿತ್ತವನ್ನು, ಪೃಥ್ವಿತತ್ವ ಅಹಂಕಾರವನ್ನು ಸೂಚಿಸುತ್ತೆ. ಇನ್ನು ನಕ್ಷತ್ರಗಳನ್ನು ಮುಂದುವರೆದ ಹಾಗೆ ಧರ್ಮ,
ಅರ್ಥ, ಕಾಮ, ಮೋಕ್ಷ, ಹೀಗೆ ನಕ್ಷತ್ರಗಳನ್ನು ಭಾಗ ಮಾಡಿದ್ದೀವಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ನಕ್ಷತ್ರಗಳನ್ನು ಕೂಡ ನಾವು ಅಲ್ಲಿ ಭಾಗ ಮಾಡಿದ್ದೀವಿ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ನಕ್ಷತ್ರಗಳನ್ನು ಹೇಗೆ ಭಾಗ ಮಾಡಿದ್ದೀವೋ ಹಾಗೆಯೇ ತ್ರಿಗುಣಗಳನ್ನು ನಾವು ಅಲ್ಲಿ ಭಾಗ ಮಾಡಿದ್ದೀವಿ. ನಕ್ಷತ್ರಗಳನ್ನು 27 ನಕ್ಷತ್ರಗಳನ್ನು, ಅದು ತಮೋಗುಣ, ರಜಗುಣ, ಸಾತ್ವಿಕ ಗುಣ ಅಂಥೇಳಿ ನಕ್ಷತ್ರಗಳನ್ನು ಕೂಡ ನಾವು ಭಾಗ ಮಾಡ್ತಾ ಬಂದಿದ್ದೀವಿ. ನಕ್ಷತ್ರಗಳನ್ನು ನಾವು ತಾರಾಬಲ ನೋಡಲಿಕ್ಕೆ ಬಳಕೆ ಮಾಡ್ತೀವಿ. ದೈವಿಕ ಕಾರ್ಯಗಳಲ್ಲಿ ಅಥವಾ ಷೋಡಶ ಸಂಸ್ಕಾರಗಳಲ್ಲಿ ಕೂಡ ನಾವು ಈ ತಾರಾಬಲಕ್ಕೆ ನಾವು ಅದನ್ನು ನೋಡ್ತೀವಿ. ಅಥವಾ ಷೋಡಶ ಸಂಸ್ಕಾರಗಳಲ್ಲಿ ಅದು ಉಪಯೋಗ ಬರತಕ್ಕಂಥ ದೈವ ಸಂಕಲ್ಪಕ್ಕೆ ನಾವು ಅದನ್ನು ಯೋಚನೆ ಮಾಡ್ತೀವಿ. ನಕ್ಷತ್ರಗಳನ್ನು ಜನ್ಮತಾರೆ, ಸಂಪತ್ತಾರೆ, ವಿಪತ್ತಾರೆ, ಕ್ಷೇಮತಾರೆ, ಪ್ರತ್ಯಕ್ತಾರೆ, ಸಾಧನ ತಾರೆ, ನೈದನ ತಾರೆ, ಮಿತ್ರತಾರೆ, ಪರಮಮೈತ್ರ ತಾರೆ ಅಂತ ನಾವು ಆ ನಕ್ಷತ್ರಗಳನ್ನು ಭಾಗ ಮಾಡಿದ್ದೀವಿ. ಹಾಗಲೇ ಹೇಳಿದಾಗೆ ಇವುಗಳನ್ನು ತಾರಾಬಲ ಅಂತ ಕೂಡ ನಾವು ಕರಿತೀವಿ. ಇನ್ನು ಈ 27 ನಕ್ಷತ್ರಗಳನ್ನು ನಾವು ಗೋತ್ರಗಳನ್ನಾಗಿ ಕೂಡ ವಿಂಗಡಿಸಿದಲಾಗಿದೆ. ಮರೀಚಿ, ಅತ್ರಿ, ವಸಿಷ್ಠ, ಅಂಗೀರಸ, ಪೌಲಸ್ತ್ಯ, ಪುಲಹ, ಕೃತು ಅಂಥೇಳಿ ಈ ರೀತಿಯಾಗಿರ್ತಕ್ಕಂಥ ನಕ್ಷತ್ರಗಳನ್ನು ಗೋತ್ರಗಳಾಗಿ ಕೂಡ ವಿಂಗಡಿಸಲಾಗಿದೆ. ಇದಾದಮೇಲೆ ಧ್ರುವ ನಕ್ಷತ್ರಗಳು, ಚರ ನಕ್ಷತ್ರ, ಉಗ್ರ ನಕ್ಷತ್ರ, ಮಿಶ್ರ ನಕ್ಷತ್ರ, ಲಘು ನಕ್ಷತ್ರ, ಮೃದು ನಕ್ಷತ್ರ, ತೀಕ್ಷ್ಣ ನಕ್ಷತ್ರ, ಅಧೋಮುಖ ನಕ್ಷತ್ರ, ಊರ್ಧ್ವಮುಖ ನಕ್ಷತ್ರ, ಆಮೇಲೆ ತ್ರಿಮುಖ ನಕ್ಷತ್ರ, ಹೀಗೆ ನಕ್ಷತ್ರಗಳನ್ನು ನಾವು ಭಾಗ ಮಾಡ್ತಾ ಬಂದಿದ್ದೀವಿ. ಅದು ಮುಂದುವರೆದ ಹಾಗೆ ನಕ್ಷತ್ರಗಳಲ್ಲಿ ಇನ್ನೇನು ವಿಶೇಷ ಅಂತಂದರೆ ವೈನಾಶಿಕ ನಕ್ಷತ್ರಗಳು ಅಂತ. ಈ ವೈನಾಶಿಕ ನಕ್ಷತ್ರಗಳು ಅಂತ ಏನಪ್ಪ ಅದು ಅಂದರೆ, ನಮ್ಮ ಜನ್ಮ ನಕ್ಷತ್ರದಿಂದ 10 ನಕ್ಷತ್ರವನ್ನು ನಾವು ಕರ್ಮ ನಕ್ಷತ್ರ ಅಂತ ಕರಿತೀವಿ, 16 ನಕ್ಷತ್ರವನ್ನು ನಾವು ಸಾಂಗಾತಿಕ ನಕ್ಷತ್ರ ಅಂತ ಕರಿತೀವಿ, ಆಯಿತಾ, 18ನೇ ನಕ್ಷತ್ರವನ್ನು ಸಾಮುದಾಯಿಕ ನಕ್ಷತ್ರ ಅಥವಾ ಆಧಾನ ನಕ್ಷತ್ರ ಅಂತ ಕರಿತೀವಿ, ಅನಂತರ 23ನೇ ನಕ್ಷತ್ರವನ್ನು ನಾವು ವಿನಾಶ ನಕ್ಷತ್ರ ಅಂತ ಕರಿತೀವಿ, ಕೆಲವು ಕಡೆ 22ನೇದನ್ನು ವಿನಾಶ ಅಂತ ನಾರದರು ಕೂಡ ಹೇಳಿರ್ತಾರೆ, 25ನೇ ನಕ್ಷತ್ರವನ್ನು ನಾವು ಮಾನಸ ನಕ್ಷತ್ರ ಅಂತ ಕರಿತೀವಿ, ನಮ್ಮ ಜನ್ಮ ನಕ್ಷತ್ರದಿಂದ 25ನೇ ನಕ್ಷತ್ರವನ್ನು ಮಾನಸ ನಕ್ಷತ್ರ ಅಂತ ಕರಿತೀವಿ, ಇದು ಮನಸ್ಸಿಗೆ ಸಂಬಂಧಪಟ್ಟ ನಕ್ಷತ್ರ. 19ನೇ ನಕ್ಷತ್ರವನ್ನು ಆಧಾರ ನಕ್ಷತ್ರ ಅಂತ ಕರಿತೀವಿ. ಹೀಗಿರುವಾಗ ಜನ್ಮ ನಕ್ಷತ್ರ ಕೆಟ್ಟಿದ್ದರೆ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಕೆಟ್ಟಾಗ ದ್ರವ್ಯ ನಷ್ಟ ಆಗ್ತದೆ, ಹಣಕಾಸಿಗೆ ತೊಂದರೆ ತಾಪತ್ರಯಗಳು ಬರ್ತದೆ, ರೋಗಗಳಿಗೆ ದಾರಿಯಾಗ್ತದೆ, ಕಲಹಗಳು ಉತ್ಪತ್ತಿ ಆಗ್ತವೆ, ಪ್ರವಾಸಗಳಲ್ಲಿ ಹೆಚ್ಚಾಗಿ ಆಸಕ್ತಿ ಮೂಡುತ್ತೆ. ಇನ್ನು ಕರ್ಮ ನಕ್ಷತ್ರದಿಂದ ಕ್ಲೇಶ, ಕಾರ್ಯಸಿದ್ಧಿಯಾಗೋಲ್ಲ. ಇನ್ನು ಸಾಂಗಾತಿಕ ನಕ್ಷತ್ರ ಕೆಟ್ಟಿದ್ದರೆ ಆ ಸಾಂಗಾತಿಕ ನಕ್ಷತ್ರದಿಂದ ಯಾವುದಾದ್ರೂ ಒಂದು ದ್ರೋಹಕ್ಕೆ ಗುರಿಯಾಗ್ಬಿಡ್ತಾನೆ. ಸಾಮುದಾಯಿಕ ನಕ್ಷತ್ರ ಕೆಟ್ಟಿದ್ದರೆ ಸಂಪತ್ತಿಗೆ ಹಾನಿಯಾಗ್ತದೆ. ಆದಾನ ಅಥವಾ ವೈನಾಶ ಅಥವಾ ವಿನಾಶ ನಕ್ಷತ್ರ ಕೆಟ್ಟಿದ್ದರೆ ಇಷ್ಟಾರ್ಥಗಳ ನಾಶ ಆಗ್ಬಿಡ್ತದೆ, ಕಲಹ ಆಗ್ತದೆ, ಆಪ್ತರಲ್ಲಿ ವೈರಭಾವ ಬರುತ್ತೆ, ಆಪ್ತರ ನಾಶ ಆಗ್ತದೆ. ಇನ್ನು ಮಾನಸ ನಕ್ಷತ್ರ ಕೆಟ್ಟಿದ್ದರೆ ದುಃಖ ಮತ್ತು ಚಿಂತೆಗೆ ಈಡು ಮಾಡುತ್ತೆ. ಈ 6 ಅಥವಾ 7 ನಕ್ಷತ್ರಗಳನ್ನು ಮನುಷ್ಯನನ್ನು ಆರೋಗ್ಯವಂತನಾಗಿ ಮಾಡ್ತದೆ. ಈ 7 ನಕ್ಷತ್ರಗಳು ಅಲ್ಲಿ ಶುಭಗ್ರಹಗಳಿದ್ದು ಅಲ್ಲಿ ಶುಭರಾಗಿದ್ದರೆ, ನಕ್ಷತ್ರ ಶುಭ ಸಂಬಂಧ ಇದ್ದಾಗ ಅವನು ಆರೋಗ್ಯವಂತನಾಗಿ ಸಕಲ ಸೌಖ್ಯವನ್ನು ಪಡೆಯುತ್ತಾನೆ, ಸಕಲ ಸಾಧನೆಯನ್ನು ಮಾಡ್ತಾನೆ ಅಂತ ಹೇಳ್ತದೆ. ಆ ನಂತರ ಅವನ ದೇಹವನ್ನು ಪುಷ್ಟಿಕರವಾಗಿ ಅದು ಇರಿಸುತ್ತೆ. ಮನುಷ್ಯನಿಗೆ ನಕ್ಷತ್ರ ಬಲ ಇಲ್ಲದೆ ಹೋದರೆ ಅವನ ಏಳಿಗೆ ಬಹಳ ನಿಧಾನ ಆಗಿ ತಾಪತ್ರಗಳಿಗೆ ಅವನು ಒಳಗಾಗ್ತಾನೆ. ಅವನು ರಾಜನಾಗಿದ್ದರೂ ಕೂಡ
ಈ ಏಳು ನಕ್ಷತ್ರಗಳು, ಐದು ಆರು ಏಳು ನಕ್ಷತ್ರಗಳು ವೈನಾಶಿಕ ನಕ್ಷತ್ರಗಳು, ಆದಾನ ಕರ್ಮದಾನ ಸಾಂಗಾತಿಕ ಸಾಮುದಾಯಿಕ ಇಂಥ ನಕ್ಷತ್ರಗಳು ಕೆಟ್ಟಾಗ ಅವನು ಮಹಾರಾಜನಾಗಿದ್ದರೂ ಕಷ್ಟಕ್ಕೆ ಗುರಿಯಾಗಬೇಕಾಗತ್ತೆ. ಇನ್ನು ಜ್ಯೋತಿಷ್ಯಶಾಸ್ತ್ರದಲ್ಲಿ ನಕ್ಷತ್ರಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಅಂತ. ಈ ಜ್ಯೋತಿಷ್ಯದಲ್ಲಿ ನಕ್ಷತ್ರವನ್ನು ನೋಡಿ ನಾವು ಯಾವಾಗ ಶುಭಯೋಗ ಅನ್ನೋದನ್ನು ನಾವು ಕಂಡುಕೋಬಹುದು. ದಶಾಭುಕ್ತಿಯ ಮೇಲೆ ನಾವು ಜನ್ಮತಕ್ಕಂಥ ಜನ್ಮ ನಕ್ಷತ್ರ ಅವರು, ಆ ಜನ್ಮ ನಕ್ಷತ್ರದಿಂದ ನಮಗೆ ನಡೀತಕ್ಕಂಥ ಗ್ರಹಗಳ ದಶೆ ಗೊತ್ತಾಗುತ್ತೆ. ಆ ದಶೆಯ ಮೂಲಕ ನಮಗೆ ಯಾವಾಗ ಶುಭ ಅನ್ನೋದನ್ನು ನಾವು ಕಂಡುಕೋಬಹುದು. ನಮ್ಮ ಜೀವನದ ಹಾದಿ ಯಾವಾಗ ಹಂತ ಹಂತವಾಗಿ ಸಿಗುತ್ತೆ ಅನ್ನೋದು ಕೂಡ ನಾವು ನೋಡ್ಕೋಬೋದು. ಹಾಗಾಗಿ ಪಂಚಾಂಗದಲ್ಲಿ ನಕ್ಷತ್ರಕ್ಕೆ ವಿಶೇಷ ಮಹತ್ವ ಇದೆ. ನಕ್ಷತ್ರ ಶುಭ ನಕ್ಷತ್ರವೇ ಆಗಬೇಕು ಶುಭಕರ್ಮಗಳಿಗೆ. ಉಳಿದ ಅಂಗಗಳಲ್ಲಿ ವ್ಯತ್ಯಾಸ ಬಂದಾಗ ಅದಕ್ಕೆ ಅಪವಾದ ಇರುತ್ತೆ, ಎಕ್ಸೆಪ್ಷನ್ ಇರುತ್ತೆ. ನಕ್ಷತ್ರಗಳಿಗೆ ಎಕ್ಸೆಪ್ಷನ್ ಇರೋಲ್ಲ. ಹಾಗಾಗಿ ಎಲ್ಲರೂ ಕೂಡ ಆ ಶುಭ ನಕ್ಷತ್ರದಲ್ಲಿ ಎಲ್ಲ ಶುಭ ಕಾರ್ಯವನ್ನು ಮಾಡಿಕೊಂಡು ನಿಮ್ಮ ಎಲ್ಲ ಶುಭಕರ್ಮಗಳು ಸರಾಗವಾಗಿ ಸಾಗಲಿ ಅಂಥೇಳಿ ಆ ನಕ್ಷತ್ರ ದೇವತೆಗಳನ್ನು ಬೇಡ್ತಾ ನಕ್ಷತ್ರದ ಬಗ್ಗೆ ಸಣ್ಣ ಒಂದು ಭಾಷಣವನ್ನು ಮುಗಿಸೋಣ. ನಮಸ್ಕಾರ.